ಭ್ರಷ್ಟಾಚಾರಕ್ಕೂ ರೀಕರಿಸಿದ ಅರ್ಥ ಗೊತ್ತಾಯ್ತಾ? ನೀನ್ ಕೇಳ್ಬಿಟ್ಟು ಎಲ್ಲ ಗೊತ್ತಿಲ್ಲೇನೆ, ನೀನೇ ಗೊತ್ತಿಲ್ಲ ಕೇಳ್ಬಿಟ್ಟ ಮೇಲೆ ಬೇರೆಯವ್ರ ಜನಗಳಿಗೆ ಏನ್ ಹೇಳ್ತೀಯ ನೀನು? ಸ್ಕ್ಯಾಂಡಲ್ ಅಂತ ಹೇಳ್ತೀಯ? ಆಯ್ತಪ್ಪ, ನಿಮ್ಗೆ 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 ನಿಮ್ ನಾಲೆಡ್ಜ್ ಇರ್ಬೇಕಲ್ಲ. ಅವ್ರು ಹೇಳ್ಬಿಟ್ಟ ತಕ್ಷಣನೇ ಕೋತಿ ಗಂಡು ಮಗು ಇರ್ತದೆ ಅಂತ ಅಂದ್ಬಿಟ್ಟು ಹೇಳ್ಬಿಡ, ಬರ್ದ್ಬಿಡದಂಗೆ ಅಲ್ಲ, ಇರ್ತದ ಇಲ್ವ ಅಂತ ಗೊತ್ತಾಗ್ಬೇಕಲ್ಲ. ಹಂಗೆಲ್ಲ ಬರೆಯಕ್ ಹೋಗ್ಬಾರ್ದು. ಗೊತ್ತಾಯ್ತಾ? ರೀಕನ್ಸಿಲಿಯೇಷನ್ ಬೇರೆ, ಕರಪ್ಷನ್ ಬೇರೆ, ಇಂಡಿಸಿಪ್ಲಿನ್ ಬೇರೆ. ಇದನ್ನೆಲ್ಲ ತಿಳ್ಕೋಬೇಕು ನೀವು. ಗೊತ್ತಾಯ್ತಾ? ಇಲ್ಲ ಗೊತ್ತಿಲ್ಲದ್ರೆ ಬಂದು ನಾನು ಕೇಳಿ, ಒಳ್ಳೆ ಅನ್ನಕ್ಷಿ ಎಲ್ಲ ಕೇಳಿ ಬಂದು. ಇದೆಲ್ಲ ಕೇಳ್ತೀವಿ ಅಂದ್ರೆ ಹೇಳ್ಕೊಡ್ತೀನಪ್ಪ ನಾನು. ನಾನು 13 ಬಜೆಟ್ ಮಂಡಿಸಿದೀನಯ್ಯ, ಗೊತ್ತಾಯ್ತಾ? 13 ಬಜೆಟ್ ಮಂಡಿಸಿದೀನಿ. ಏನಾದ್ರು ರಾಜ್ಯದಲ್ಲಿ 13 ಬಜೆಟ್ಗಳಲ್ಲೂ ಕೂಡ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಏನು ಹೇಳದಂತೆ ಮಾಡಿರ್ತಕ್ಕಂಥವ್ರು ಯಾರಾದರೂ ಮುಖ್ಯಮಂತ್ರಿ ಹಣಕಾಸಿನ ಮಂತ್ರಿ ಇದ್ರೆ ಇಟ್ ಇಸ್ ಸಿದ್ದರಾಮಯ್ಯ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ 2002, ಅದರ ಪ್ರಕಾರ ಏನೇನು ಮಾನದಂಡಗಳನ್ನು ಹೇಳಿದ್ದಾರೆ, ಆ ಮಾನದಂಡಗಳನ್ನ ಅನುಗುಣವಾಗಿ ಫಿಸ್ಕಲ್ ಮ್ಯಾನೇಜ್ಮೆಂಟ್ ಮಾಡಿರ್ತಕ್ಕಂಥ ಯಾರಾದರೂ ಹಣಕಾಸಿನ ಮಂತ್ರಿ ಇದ್ರೆ ಸಿದ್ದರಾಮಯ್ಯ. ಫಿಸ್ಕಲ್ ಮ್ಯಾನೇಜ್ಮೆಂಟ್ ನಲ್ಲಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ನಲ್ಲಿ ಏನ್ ಹೇಳಿದ್ದಾರೆ ಗೊತ್ತಾ? ಫಿಸ್ಕಲ್ ಡಿಫಿಸಿಟ್ 3% ಒಳಗಡೆ ಇರಬೇಕು ಒಂದು ರಾಜ್ಯದ ಹೆಲ್ತಿ ಫೈನಾನ್ಸಸ್ ಅಂತ ಕರಿಬೇಕಾದ್ರೆ ಫಿಸ್ಕಲ್ ಡಿಫಿಸಿಟ್ 3% ಒಳಗಡೆ ಇರಬೇಕು. ಎಷ್ಟು? 3% ಒಳಗಡೆ ಇರಬೇಕು. ರೆವಿನ್ಯೂ ಸರ್ಪ್ಲಸ್ ಇರಬೇಕು. ರೆವಿನ್ಯೂ ಡಿಫಿಸಿಟ್ ಕೊಟ್ಟೋಗಿದ್ದಾರೆ, ಈಗ ರೆವಿನ್ಯೂ ಸರ್ಪ್ಲಸ್ ಇರಬೇಕು, ರೆವಿನ್ಯೂ ಡಿಫಿಸಿಟ್ ಇರಬಾರ್ದು. ಸಾಲ GDP ಇರ್ತದಲ್ಲ, GDP 25% ಒಳಗಡೆ ಇರಬೇಕು. GDP ಅಂತ ಇರ್ತದೆ ದೇಶದ, ನಮ್ಮ ರಾಜ್ಯದ ಒಟ್ಟು ಮೊತ್ತ, ಏನದು ಸಂಪತ್ತು, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಆಂತರಿಕ ಉತ್ಪನ್ನ. ಈ ಆಂತರಿಕ ಉತ್ಪನ್ನದಲ್ಲಿ ಸಾಲ, ಸಾಲ ಮಾಡೋದ್ ತಪ್ಪು ಅಂತ ಹೇಳಲ್ಲ ನಾನು. ಸಾಲ ಯಾವಾಗಲೂ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಪ್ರಕಾರ 25% ಒಳಗಡೆ ಇರಬೇಕು. ಗೊತ್ತಾಯ್ತಾ? GDP 25% ಒಳಗಡೆ ಇರಬೇಕು. ನಾನು ಯಾವತ್ತೂ ಕೂಡ 22%ಗಿಂತ ದಾಟಿರಲಿಲ್ಲ. ಇವತ್ತು ಎಷ್ಟಾಗಿದೆ ಸಾಲ? ಬಹಳ ಒಡ್ಕತಾರೆ ಇವರು, ಬಾಯಿ ಬಡ್ಕತಾರೆ. ಸಿದ್ದರಾಮಯ್ಯನ ಕಾಲದಲ್ಲಿ ಸಾಲ ಅದಾಗ್ಬಿಟ್ಟಿತ್ತು ಅಂತ. ಅದು 2,42,000 ಕೋಟಿ ಇಂದಿನಿಂದ ಬಂದಿರೋದು, ಸ್ವಾತಂತ್ರ್ಯ ಬಂತವಿಂದ. ಅದನ್ನು ಬರ್ಕೊಳ್ಳಿ ನಿಮಗೆ. ನಮ್ಮ ನಾನು ಅಧಿಕಾರ ಬಿಟ್ಟಾಗ 2018 ಅಧಿಕಾರ ಬಿಟ್ಟಾಗ ಈ ರಾಜ್ಯದ ಮೇಲಿದ್ದಂತ ಸಾಲ 2,42,000 ಕೋಟಿ. ಎಷ್ಟು? ಸ್ವಾತಂತ್ರ್ಯ ಬಂತವಿಂದ ಒಟ್ಟು ಸಾಲ, ರಾಜ್ಯದ ಮೇಲಿದ್ದಂತ ಸಾಲ 2,42,000 ಕೋಟಿ. ನನ್ನ ಕಾಲದಲ್ಲಿ ಎಷ್ಟು ಮಾಡಿತ್ತು ಅಂತಂದ್ರೆ 1,16,000 ಕೋಟಿನ 12,000 ಕೋಟಿನ ಮಾಡಿತ್ತು 5 ವರ್ಷದಲ್ಲಿ. 1,12,000 ಕೋಟಿ ಅಥವಾ 16,000 ಕೋಟಿ ಮರ್ತು ಬಿಟ್ಟಿದ್ದೀನಿ, 16-12 ಮರ್ತು ಬಿಟ್ಟಿದ್ದೀನಿ. ಈಗ ಇವ್ರು ಎಷ್ಟು ಮಾಡಿದ್ದಾರೆ ಗೊತ್ತಾ ನಿಮ್ಗೆ? ಈ ವರ್ಷದ ಮಾರ್ಚ್ ಎಂಡಿಗೆ ರಾಜ್ಯದ ಮೇಲಿರ್ತಕ್ಕಂಥ ಸಾಲ 5,40,000 ಕೋಟಿ. ಎಷ್ಟಾಯ್ತು? 3,00,000 ಕೋಟಿ. ಎಷ್ಟು ವರ್ಷದಲ್ಲಿ ಮಾಡಿರೋದು? 70 ವರ್ಷದಲ್ಲಿ 2,42,000 ಕೋಟಿ. 3.5 ವರ್ಷದಲ್ಲಿ, 4 ವರ್ಷದಲ್ಲಿ 3,00,000 ಕೋಟಿ. ಯಾರು ಡೆಟ್ ಟ್ರ್ಯಾಪ್ ತಗೊಂಡು ಹೋಗಿರೋರು? ಇಟ್ ಈಸ್ BJP ಗವರ್ಮೆಂಟ್. ನಾಟ್ ಓನ್ಲಿ ಹಿಯರ್, ಈವನ್ ಇನ್ ದಿ ಸೆಂಟರ್ ಆಲ್ಸೋ. ಮನಮೋಹನ್ ಸಿಂಗ್ ಅವರು ಅಧಿಕಾರ ಬಿಟ್ಟಾಗ 53,11,000 ಕೋಟಿ ಇತ್ತು ಸಾಲ.
ಅಂದ್ರೆ ಮನಮೋಹನ್ ಸಿಂಗ್ ಅವರು ಒಂಬತ್ತು ವರ್ಷದಲ್ಲಿ 100 ಲಕ್ಷ ಕೋಟಿ ಸ್ವಾತಂತ್ರ್ಯ ಬಂತವಿಂದ 53.11 ಲಕ್ಷ, ಇವ್ರು ಬಂದ್ಮೇಲೆ 100 ಲಕ್ಷ. ಎಲ್ಲ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಹಾಳು ಮಾಡಿ ಇಟ್ಬಿಟ್ಟಿದ್ದಾರೆ.